ಎಲ್ಲರಿಗೂ ನಮಸ್ಕಾರ. ನಾನು ಮಧುಸೂದನ್. ವಿದ್ಯಾರ್ಥಿ ಜೀವನದಲ್ಲಿ ಹಾಸ್ಟೆಲ್ ಲೈಫು ತುಂಬ ಮಹತ್ವದ ಪಾತ್ರ ವಹಿಸುತ್ತೆ. ಹಾಗೆಯೇ ಕೆಲವು ವರ್ಷಗಳು ನಮ್ಮ ಎಜುಕೇಷನ್ ಮುಗಿಸ್ಲಿಕ್ಕೆ ಈ ಹಾಸ್ಟೆಲ್ ತುಂಬ ಸಹಾಯ ಮಾಡಿದೆ. ಇದನ್ನು ಮರೆಯೋಕೆ ಆಗಲ್ಲ. ಇದೊಂದು ಮಹತ್ವದ ತಿರುವು ಅಂತಲೇ ಹೇಳ್ಬೋದು. ಈ ಒಂದು ಮೆಮೊರಿನ ಉಳಿಸ್ಲಿಕ್ಕೆ ಈ ವಿಡಿಯೋ ಒಂದು ಸಾಗರದ ಅಲೆಗೂ ದಣಿವು ಪರ್ವತಕ್ಕೂ ಬೀಳೋ ಭಯವು ಮಳೆಯ ಹನಿಗೂ ಬಂತು ನೋಡುದ ಶಶಿಗೆ ಕಳಚಿ ಹೋಯಿತು ಖುಷಿಯ ಸ್ನೇಹ ಹಾರಾಡೋ ಮೋಡವೆಂದು ರೆಕ್ಕೆಗಳ ಮುರಿದುಕೊಂಡು ನಿಂತಿದೆ ಮಂಕಾಗಿ ಸುಮ್ಮನೆ ತಂಗಾಳಿಯಂಗಳವು ದಂಗಾಗಿ ಬೆವರಿರೋ ಸೂಚನೆ ಸಾಗರದ ಅಲೆಗೂ ದಣಿವು ಬೆಂಕಿ ಮಳೆಗೆ ಬಂದ ಮೇಲೆ ಹೂವು ಹೇಗೆ ತಾನೆ ಏನು ಮಾಡ್ದೆ ಮತ್ತೆ ಜೂನಿಯರ್ಸು ಸೀನಿಯರ್ಸ್ ಭೇದ ಭಾವ ಇಲ್ದೇ ಒಟ್ಟಿಗೆ ಇದ್ವಿ. ಒಂದು ಫ್ಯಾಮಿಲಿ ಥರ ರಿಲೇಷನ್ಶಿಪ್ ಒಳ್ಳೆ ಪಾರ್ಟಿಗಳನ್ನ ಎಲ್ಲರೂ ಒಗ್ಗಟ್ಟಿಂದ ಮಾಡಿದ್ದೀವಿ. ಸಪೋಸ್ ಯಾರಿಗಾದ್ರೂ ತೊಂದರೆ ಆಯ್ತು ಅಂದ್ರೆ ತಕ್ಷಣ ಎಲ್ಲರೂ ಒಗ್ಗಟ್ಟಿಂದ ಸೇರ್ಕೊಂಡು ಅವ್ರನ್ನ ತೊಂದರೆಗಳನ್ನ ಕೇಳಿ ಹಾಸ್ಟೆಲ್ ಲೈಫ್ನ ಅನ್ನ ಕೊಟ್ಟಿದ್ದೆ, ವಿದ್ಯೆ ಕೊಟ್ಟಿದ್ದೆ, ಹೊಂದಾಣಿಕೆ ಹೇಗಿರಬೇಕು ಅಂತ ತಿಳಿಸಿದೆ. ಫೆಸ್ಟಿವಲ್ಸ್ ಆಗಲಿ ಯಾವುದೇ ಕಾರ್ಯಕ್ರಮಗಳಾಗಲಿ ಎಲ್ಲ ಒಟ್ಟಿಗೆ ಸೇರಿ ಆಚರಣೆ ಮಾಡ್ತೀವಿ. ಮತ್ತು ಹಾಸ್ಟೆಲ್ ಇದ್ದೀನಿ ಅಂತ ಅನ್ಕೊಂಡಿಲ್ಲ. ಸೇಮ್ ಮನೇಲಿ ಇದ್ದೀನಿ, ಅದೇ ಥರ ಇದ್ದೆ. ಇಲ್ಲಿರೋ ಫೆಸಿಲಿಟಿನೂ ಅಷ್ಟೇ, ಏನೇ ಅಷ್ಟೇ. ಸಖತ್ ಎಂಜಾಯ್ ಮಾಡ್ತಿದ್ದೆ ನಾನಂತೂ. ಎಲ್ಲ ಹುಡುಗರ ಜೊತೆ, ಅಣ್ಣನ ಜೊತೆ ಆಗಲಿ, ಅಡುಗೆಯವ್ರ ಜೊತೆ ಆಗಲಿ ಒಳ್ಳೆ ಬಾಂಧವ್ಯ ಇತ್ತು. ಆದರೂ ಸ್ವಲ್ಪ ಕೆಲವು ಬಾರಿ ಗೋಳಿಕೊಂಡಿದ್ದೀವಿ. ಇಷ್ಟು ದಿನ ನಡ್ಕೊಂಬಂದಿದ್ದೀವಿ, ಈ ಅನ್ಯೋನ್ಯತೆ ಬಿಟ್ಟೋಗುತ್ತಲ್ಲ ಅನ್ನೋ ಬೇಜಾರು ತುಂಬ ಇದೆ. ತುಂಬ ನೆನಪಾಗುತ್ತೆ, ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ಹಾಸ್ಟೆಲ್ ಜೊತೆ. ಕುನಗು ಸರದಾರಾಟೆಯು ಎದೆಯಲ್ಲಿ ತಿರುಗಿ ತಿರುಗುವ ಈ ಭೂಮಿಯೇ ನಿಂತಿದೆ ಕೊರಗಿ ಬದುಕಿನ ಹೊಸ ರೂಪದ ಪರಿಚಯವಾಗಿ ಬೆಳಕೆ ಕಳೆದೋಗಿದೆ ಸೂರ್ಯನು ಮುಳುಗಿ ಎಲ್ಲೇ ನೋಡು ಹಳೇ ಗುರುತು ಬಾಳೋದೇಗೆ ಎಲ್ಲ ಮರೆತು ಬಯಸದೆ ನಾ ಎಲ್ಲ ಅಂದು ಬಯಸಿದರೂ